ನಮಸ್ಕಾರ ಗೆಳೆಯರೇ, ಟೆಕ್ಗುರು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ನಿನ್ನೆ ಸಂಜೆ ದೇಶದಂತ ಒಂದು ಸುದ್ದಿ, ಶಾಕಿಂಗ್ ಸುದ್ದಿ ಹೊರಬಂತು. ಏನಪ್ಪಾ ಅಂದ್ರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ನ ಹಿಂಪಡಿತಾ ಇದೆ ಅಂತೇಳಿ, ಈ ಒಂದು ಉಚಿತ ಸೇವೆನ ಅವರು ವಾಪಸ್ ಪಡಿತಾ ಇದ್ದಾರೆ ಅಂತೇಳಿ. ಗೆಳೆಯರೇ, ಅದಕ್ಕೋಸ್ಕರ ನಾನು ನಿನ್ನೆ ನೈಟೆ ಒಂದು ಆಡಿಯೋ ಕ್ಲಿಪ್ನ ನಾನು ಅಪ್ಲೋಡ್ ಮಾಡಿದೆ. ಬಹಳಷ್ಟು ಜನ ಆ ಒಂದು ಆಡಿಯೋ ಕ್ಲಿಪ್ನ ನೋಡಿದ್ದೀರಾ, ಆದರೆ ಅದರಲ್ಲಿ ನಿಮಗೆ ಸರಿಯಾಗಿ ಒಂದು ಮಾಹಿತಿ ನಿಮಗೆ ಸಿಕ್ಕಿಲ್ಲ, ಏನೇನು ಮಾಡಬೇಕು ಏನು ಅಂತೇಳಿ. ಅದಕ್ಕೆ ಗೆಳೆಯರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನಿದು ಮಾಹಿತಿ ಅಂತೇಳಿ ಕಂಪ್ಲೀಟ್ ಆಗಿ ನಿಮಗೆ ಹೇಳಿಕೊಟ್ಟಿದ್ದೀನಿ. ಗೆಳೆಯರೇ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ. ಸುಮಾರು 6 ತಿಂಗಳುಗಳಿಂದ ನಮಗೆ ಉಚಿತವಾದಂಥ ಒಂದು ಸರ್ವಿಸ್ಗಳನ್ನು ಕೊಡ್ತಾ ಬರ್ತಾ ಇರುವಂಥ ಜಿಯೋ ಸಂಸ್ಥೆ, ಹಾಗೂ ಸುಮಾರು 8-10 ಕೋಟಿ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿರುವಂಥ ಜಿಯೋ ಸಂಸ್ಥೆಯಿಂದಾಗಿ ಅದರ ಪ್ರತಿಸ್ಪರ್ಧಿ ಕಂಪನಿಗಳಿಗೆ ತುಂಬ ಹೊಡೆತ ಬಿದ್ದಿದೆ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಒಂದು ಪ್ರತಿಸ್ಪರ್ಧಿ ಕಂಪನಿಗಳು ಅವರು ಹೋಗಿ ಟ್ರೈಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಇದನ್ನು ಪರಿಶೀಲನೆ ಮಾಡಿದ ಟ್ರೈನ ಒಂದು ಸಂಸ್ಥೆ ಏನು ಮಾಡಿದೆ ಅಂದರೆ, ಜಿಯೋ ಸಂಸ್ಥೆಗೆ ಒಂದು ನೋಟಿಸ್ ಕಳಿಸಿದೆ. ನೀವು ಇನ್ಮೇಲೆ ಈ ರೀತಿಯಾದಂಥ ಒಂದು ಫ್ರೀ ಆಫರ್ಗಳನ್ನು ಕೊಡಬಾರ್ದು ಅಂತೇಳಿ ಒಂದು ಟ್ರೈಗೆ ಒಂದು ನೋಟಿಸ್ನ ಕಳಿಸಿದೆ. ಈ ಒಂದು ನೋಟಿಸ್ನಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಒಂದು ಆಫರ್ನ ನೀವು ನಿಲ್ಲಿಸಬೇಕು ಅಥವಾ ಇದನ್ನು ಹಿಂಪಡಿಬೇಕು ಅಂತೇಳಿ ಹೇಳಿದ್ದಾರೆ. ಇದಕ್ಕೆ ಒಪ್ಪಿಗೆ ಸಲ್ಲಿಸಿದ ಜಿಯೋ ಸಂಸ್ಥೆ, ಆಯಿತು ನಾವು ಇದನ್ನು ಹಿಂಪಡಿತಾ ಇದ್ದೀವಿ ಅಂತೇಳಿ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಆದರೆ ಇದನ್ನು ಇನ್ನೂ ನಿಲ್ಲಿಸಿಲ್ಲ ಅವರು. ಈ ಒಂದು ನೋಟಿಸ್ಗೆ, ಈ ಒಂದು ಟ್ರೈನ ನೋಟಿಸ್ಗೆ ಸ್ಪಂದಿಸಿದ ಜಿಯೋ ಸಂಸ್ಥೆ ಅವರು ಏನು ರಿಪ್ಲೈ ಮಾಡಿದ್ದಾರೆ ಅಂದರೆ, ಈ ಒಂದು ಸೇವೆನ ಆಯಿತು ನಾವು ನಿಲ್ಲಿಸ್ತೀವಿ, ಈ ಒಂದು ಸೇವೆನ, ಈ ಒಂದು ಸಮ್ಮರ್ ಸರ್ಪ್ರೈಸ್ ಆಫರ್ನ ನಾವು ಹಿಂಪಡಿತೀವಿ ಅಂತೇಳಿ ಟ್ರೈಗೆ ಒಪ್ಪಿಗೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಗೆಳೆಯರೇ, ಜಿಯೋ ಸಂಸ್ಥೆಯವರು ಅವರ ಗ್ರಾಹಕರಿಗೆ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಜಿಯೋ ಸಂಸ್ಥೆ ಅವರ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ, ಅದಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದರೆ, ಈಗಾಗಲೇ ಯಾರ್ಯಾರು 99 ರೂಪಾಯಿ ರೀಚಾರ್ಜ್ ಮಾಡಿಕೊಂಡು 303 ಅಥವಾ ಅದಕ್ಕಿಂತ ಹೆಚ್ಚಿನ ರೀಚಾರ್ಜ್ ಮಾಡ್ಕೊಂಡಿದ್ದರೋ ಅವ್ರು ಯಾರಿಗೂ ಈ ಒಂದು ಷರತ್ತು ಅನ್ವಯಿಸೋದಿಲ್ಲ. ಅವರೆಲ್ಲರೂ ಕೂಡ ಉಚಿತವಾಗಿ 3 ತಿಂಗಳ ಕಾಲ ಈ ಒಂದು ಏನು ಫ್ರೀ ಆದಂಥ ಒಂದು ಸೇವೆನ ನೀವು ಬಳಸ್ಬೋದು. ಇನ್ನು ಮುಂದೆ ಯಾರಾದರೂ ರೀಚಾರ್ಜ್ ಮಾಡ್ಕೊಳಕ್ ಹೋದ್ರೆ ಅವರಿಗೆ ಈ ಒಂದು ಸೇವೆ ಸಿಗೋದಿಲ್ಲ ಅಂತೇಳಿ ಜಿಯೋ ಸಂಸ್ಥೆ ಹೇಳಿದೆ. ಹಾಗೆ ಜಿಯೋ ಸಂಸ್ಥೆ ಏನು ಹೇಳಿದೆ ಅಂದರೆ, ಈ ಆಫರ್ ಇನ್ನೂ ಸ್ಟಾಪ್ ಆಗಿಲ್ಲ. ಏನಿದು ಈ ಒಂದು ಟ್ರೈನ್ ಒಂದು ಆದೇಶಕ್ಕೆ ಅವರು ತಲೆಬಾಗಿ ಅದನ್ನು ಇನ್ನೂ ಸ್ಟಾಪ್ ಮಾಡಿಲ್ಲ. ಇನ್ನು ಮುಂದಿನ ಒಂದು 2-3 ದಿನಗಳಲ್ಲಿ ಇದನ್ನು ನಾವು ಸ್ಟಾಪ್ ಮಾಡಬೇಕು ಅಂತ ಇದ್ದೀವಿ. ಇನ್ನೂ ಯಾರ್ಯಾರು ರೀಚಾರ್ಜ್ ಮಾಡ್ಕೊಂಡಿಲ್ವೋ ಕೂಡಲೇ ಹೋಗಿ ರೀಚಾರ್ಜ್ ಮಾಡ್ಕೊಳ್ಳಿ. ಕೂಡಲೇ 99 ರೂಪಾಯಿನ ಪ್ರೈಮ್ ರೀಚಾರ್ಜ್ ಮಾಡ್ಕೊಳ್ಳಿ. ನೀವು ಈಗಾಗಲೇ ಪ್ರೈಮ್ ರೀಚಾರ್ಜ್ ಆಗಿದ್ರೆ 303 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ರೀಚಾರ್ಜ್ಗಳನ್ನು ನೀವು ಮಾಡ್ಕೊಳ್ಳಿ. ನೀವು ಉಚಿತವಾಗಿ 3 ತಿಂಗಳ ಸೇವೆನ ಬಳಸ್ಕೋಬಹುದು. ಆದರೂ ಪ್ರೈಮ್ ರೀಚಾರ್ಜ್ ಮಾಡ್ಕೊಂಡು 149 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ರೆ ಅದು ಅದರಿಂದ ನಿಮಗೇನು ಉಪಯೋಗ ಆಗಲ್ಲ. ಈ ಫ್ರೀ ಆಫರ್ ಬೇಕು ಅಂದರೆ 303 ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ರೀಚಾರ್ಜ್ ಮಾಡ್ಕೊಳ್ಳಿ. ಈ ಒಂದು 149 ರೂಪಾಯಿ ರೀಚಾರ್ಜ್ ಆಗಿದ್ರೂ ಪರವಾಗಿಲ್ಲ, ಇನ್ನೊಂದ್ಸಲ 303 ರೂಪಾಯಿಗಳ ಒಂದು ರೀಚಾರ್ಜ್ ಮಾಡ್ಕೊಳ್ಳಿ. ಈ ಒಂದು 149 ರೂಪಾಯಿ ನಿಮಗೆ ಜುಲೈ ತಿಂಗಳಲ್ಲಿ ಆ ಒಂದು ಪ್ಲಾನ್ ಆಕ್ಟಿವೇಟ್ ಆಗುತ್ತೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನೀವು ನೋಡಲು ನಮ್ಮ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.